ಜಗದ್ಗುರು ರೇವಣ ಸಿದ್ದೇಶ್ವರ ಪದ್ಮ ಪಾದಗಳಿಗೆ ಹಣೆ ಮಾಡಿದ್ರು. ಧನ್ಯವಾದ ಸದ್ಗುರು ಸನ್ನಾರಿಸಿದ್ದಲ್ಲಿ ಚರಣ ಕಮಲಗಳಿಗೆ ಶಿರಸಾಸ್ತ್ರ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರಂತಿಯಾದ ಚಂದನ ಗಿರಿಯಲ್ಲಿ ಜನಿಸಿ ಕೊಬರಿಗೆ ನಂದನವನದಲ್ಲಿ ಬೆಳೆದು ಗೋಡಗೇರಿ ಗುಡ್ಡದಲ್ಲಿ ತಪಸ್ಸನ್ನು ಆಚರಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ಪರಿಪಾಲಿಸಿದಂತ ಶ್ರೀಗುರು ಬೀರೇಶ್ವರಿಗೆ ಸ್ಥಿರವಾಗಿ ಹಾಗೂ ಅಂತ ಗುರುವಿಗೆ ಹುಲಿಗಿನ್ನವನ್ನು ಅಳವಡಿಸಿ ಮತ್ತೆ ಲೋಕದಲ್ಲಿ ಮುಂಡಾಸವನ್ನು ಪಡೆದಂತಹ ಕೀರ್ತಿಗೆ ಪಾತ್ರರಾದ ಮಾಣಿಕ್ಯ ಮಾಳಿಂಗರ ಅಡಿದಾವರಿಗಳಿಗೆ ಕೊಡಮಟ್ಟು ಅದರಂತೆ ಯಾವ ಗಣ್ಯರ ಸಿಂದಿಗೆಯಲ್ಲಿ ಪವಾಡ ಮಾಡಿ ಬೆಚ್ಚರಿಗೆ ಗ್ರಾಮದಲ್ಲಿ ಐಕ್ಯರಾಗಿರ್ತಕ್ಕಂಥ ವಣ್ಣೂರು ಕರ್ಸಿದ್ದೇಶ್ವರ ಶಿಷ್ಯ ಮಾಳಿಂಗರಾಯರ ಸಾಕಿದ ಮಗನಾದಂತ ಜಗ್ಗಿನ ಬಳ್ಳಾರ ಸಿದ್ದನ ಪಾದಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಯಾರಿಪ್ಪ ಸುಂಭ ನಿಸುಂಭರನ್ನ ಮರ್ಧನ್ ಮಾಡಿರ್ತಕ್ಕಂಥ ಆದಿಶಕ್ತಿ ಅವತಾರ ಆಗಿರ್ತಕ್ಕಂಥ ಯಾರಿಪ್ಪ ಪಡನೂರು ಗ್ರಾಮದಲ್ಲಿ ನೆಲೆಸಿ ಭಕ್ತರನ್ನ ಉದ್ಧಾರ ಮಾಡ್ತಿರ್ತಕ್ಕಂಥ ವೀರ ನಾಗಮ್ಮ ಎಲ್ಲಮ್ಮ ತಾಯಿಯ ಕರ್ತೃಗತಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕೇಳಲು ನೋಡಲು ಆಗಮಿಸಿರ್ತಕ್ಕಂಥ ಯಾವತ್ತು ಗ್ರಾಮದ ಗುರುಹಿಣಿಯರಿಗೆ ಸಭಾಪಂಡಿತರಿಗೆ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಸುತ್ತ ಮುತ್ತಲ ಗ್ರಾಮದ ಕಲಾಭಿಮಾನಿಯರು ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಇಲ್ಲಿ ಏನು ನಡೆದದ ಯಾರ್ಯಾರಿಗೆ ನಡೆದದ ಹೆಂಗ್ ನಡೆದದ ಅಂತಕ್ಕಂಥ ಮಾತ ಇದೀಗ ತಾನೇ ಸರಜೋಡಿ ಹಿರಿಕಲ್ಲ ಅಂತ ಬಹಳ ಚೆನ್ನಾಗಿ ಇವತ್ತ ಬಿಜ್ಜರಿಗಿ ಕಲಾ ಸಂಘ ಅಂದ್ರ ಇದು 62 ವರ್ಷ ಆಯ್ತು ಇದು ಪ್ರಾರಂಭ ಆಗಿ ಸಂಘ ಪ್ರಾರಂಭ ಆಗಿ ಇವ್ರಿಗೆ ಈ ಸದ 76 ವಯಸ್ಸು ನಡೆದವು ಇನ್ನೂವರೆಗೂ ಕಲಾ ಸೇವೆ ನಡೆದದಪ್ಪ ಅಂದ್ರ ಇದಕ್ಕೆ ವೀರ ನಾಗಮ್ಮ ಎಲ್ಲಮ್ಮ ತಾಯಿ ಆಶೀರ್ವಾದ ಬೀರದೇವರ ಆಶೀರ್ವಾದ ಅಂತ ತಿಳಿಸಬಾರ್ದಕ್ಕೆ ಯಾಕಪ್ಪ ಅಂದ್ರ ಹಿಂದಕ್ಕೊಮ್ಮೆ ನಮ್ಮ ಊರಿಗೆ ಕರೆಸಿದ್ರಿ ಇವರಿಗೆ ವಿಠಲದವರು ಬಂದು ಸನ್ಮಾನ ಮಾಡಿದ್ರು ಈಗ ಅವರು ಚಿರಂಜೀವಿ ಅವ್ರು ಬಂದು ಸನ್ಮಾನ ಮಾಡೋದು ಅಂತೇಳಿ ಈಗಾಗಲೇ ಸಭಿಕ ಬಾಚ ಅಂತ ಹೇಳಿದ್ರು ಕಲಾ ಹೌದ್ರಿ ಅದಕ್ಕೆ ಅಂತ ಹಿರಿಯರು ಇನ್ನೂವರೆಗೂ ಕೂಡ ಈ ಡೊಳ್ಳಿನ ಕಲಾ ಸೇವೆಯಲ್ಲಿ ನಡೆದಪ್ಪ ಅಂದ್ರೆ ನಿಮ್ಮಂತ ಎಲ್ಲಾ ಕಲಾಭಿಮಾನಿಗಳ ಪ್ರೋತ್ಸಾಹದಿಂದ ಈ ಕಲಾ ಸಂಘ ನಡೆದ ಬಂಧುಗಳೇ ಯಾರು ಬಹಳ ಹಳೆದಿರೋದ್ರಿಂದ ನಾವು ಸಂಪ್ರದಾಯದಂತೆ ಏನಾದ್ರೂ ವಾದ್ಯವೃಂದದಲ್ಲಿ ಮಾತನಾಡೋದ್ರಲ್ಲಿ ಹಾಡಿನಲ್ಲಿ ತಪ್ಪಾದ್ರೆ ತಪ್ಪನ್ನು ಬಿಟ್ಟು ಒಪ್ಪನ್ ಸ್ವೀಕರಿಸಿ ಮತ್ತೊಂದು ತನ್ನ ಶಾಂತ ರೀತಿಯಿಂದ ಕೂತು ಕೇಳ್ತಾರೆ ಮತ್ತೊಮ್ಮೆ ದೈವದಲ್ಲಿ ಮನುಷ್ಯನ ಸಹಜ ಸ್ವಭಾವ ಏನ್ರಿಪ್ಪ ಮಾನವನ ಸಹಜ ಸ್ವಭಾವ ಏನಪ್ಪ ಅಂತ ಕೇಳಿದ್ರೆ ಲಾಭದ ಬೆನ್ನ ಹತ್ತಿ ಕೆಲಸ ಮಾಡ್ತಾರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಇದರಿಂದ ನನಗೆ ಏನ ಲಾಭ ಐತಿ ಅಂತ ವಿಚಾರ ಮಾಡಿ ಕೆಲಸ ಮಾಡ್ತಾರೆ ಇಲ್ಲಂದ್ರೆ ಕೆಲಸ ಮಾಡುವುದು ಮನೆಯೊಳಗ ಚಹಾದೊಳಗ ನೊಣ ಬಿತ್ತಂದ್ರೆ ಪತ್ನಿ ಏನ್ ಮಾಡ್ತೀವಿ ಚಹಾ ಚಲ್ತೀವ್ರಪ್ಪ ಚಲ್ತೀವಿ ಹೌದು ಅದೇ ನೊಣ ತುಪ್ಪದಾಗ ಬಿತ್ತಂದ್ರೆ ತುಪ್ಪ ಇಟ್ಕೋತು ನೊಣ ತಗೊಂಡಿದ್ದೀವ್ರಿಪ್ಪ ನೊಣನೇ ತಗದೋಗಿದ್ದೀವಿ ಹೌದು ಯಾಕೆ ವಿಚಾರ ಮಾಡ್ತಾರೆ ಮನುಷ್ಯ ತುಪ್ಪ 700 ರೂಪಾಯಿ ಕಿಲೋ ಐತೆ ಅಂತ ಹೇಳಿ ಹೌದು ನೊಣ ನಡ ಒಂದು ಮಾತು ನೆನಪಾಗ್ತದೆ ಏನಿರ್ತಾರ ಅದು ನೊಣ ಅಂದ್ರೆ ವಿಷಕಾರಿ ಜೀವಿ ಅದು ಹೌದು ಅಕಸ್ಮಾತ್ ಬಾಯಿ ಮೂಲಕ ಹೊಟ್ಟೆ ಹೋಯ್ತಪ್ಪ ಅಂದ್ರೆ ಏನಾಗ್ತದಪ್ಪ ಹೊರಗೆ ಬರುತ್ತಾರ ಬಿಡಂಗಿಲ್ಲ ವಾಂತಿ ಆಗ್ತದೆ ಅಂಥ ನೊಣವನ್ನೇ ತಿಂದು ಒಂದು ಜೀವಿ ಬದುಕ್ತದೆ ಅಲ್ಲವರಿಪ್ಪ ಹಲ್ಲಿ ಹೌದು ಹಲ್ಲಿ ನೊಣ ತಿಂದ ಅದ್ರೊಳಗ ಹಲ್ಲಿ ಬಂದು 8 ಪಟ್ಟು ವಿಷಯ ಆಯ್ತು 2 ಪಟ್ಟು ಆಯ್ತು ಸರ 2 ಪಟ್ಟು ವಿಷಯ ಆಯ್ತು ಅಲ್ಲ ಹಲ್ಲಿನ ತಿಂದು ಒಂದು ಜೀವಿ ಬದುಕ್ತದೆ ಅಲ್ಲವರಿಪ್ಪ ಕಪ್ಪಿ ಅಲ್ಲ ಕಪ್ಪಿ ಹಲ್ಲಿನ ತಿಂದ್ರೆ ಕಪ್ಪಿ ಬಂದು 8 ಪಟ್ಟು ವಿಷಯ ಆಯ್ತು 3 ಪಟ್ಟು ಆಯ್ತು ಸರ 3 ಪಟ್ಟು ವಿಷಯ ಆಯ್ತು ಹೌದು ಕಪ್ಪಿನ ತಿಂದು ಒಂದು ಜೀವಿ ಬದುಕ್ತದೆ ಅಲ್ಲವರಿಪ್ಪ ಹಾವ ಹೌದು ಹಾವು ಕಪ್ಪಿನ ತಿಂದ್ರೆ ಹಾವಿನ ಬಂದು 8 ಪಟ್ಟು ವಿಷಯ ಆಯ್ತು 4 ಪಟ್ಟು ಆಯ್ತು 4 ಪಟ್ಟು ವಿಷಯ ಆಯ್ತು ಹೌದು ಹಾವಿನ ತಿಂದು ಒಂದು ಜೀವಿ ಬದುಕ್ತದೆ ಅಲ್ಲವರಿಪ್ಪ ಕೋಳಿ ಕೋಳಿ ಹಾವಿನ ತಿಂದ್ರೆ ಕೋಳಿ ಬಂದು 8 ಪಟ್ಟು ವಿಷಯ ಆಯ್ತು 5 ಪಟ್ಟು ಆಯ್ತು
ಪಟ್ಟ ವಿಷಯ ಆಯ್ತು. ಕೋಳಿ ವೃತ್ತಿಯಿಂದ ಬಂದು ಜೀವ ಬದುಕ್ತದ ಮಗನ ನಾವೇ ಅಂದ್ರೆ ನೀನು ಬಂದು ಎಂಟು ಪಟ್ಟ ವಿಷಯ ಆಯ್ತು. ಆರು ಪಟ್ಟ ವಿಷಯ ನಿಮ್ಗೆ ಕುಮುತ್ಬೇಕೆಲ್ಲ ಕತ್ತದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂತ ಆರು ವಿಷಯ ಈ ಶರೀರದೊಳಗೆ ತುಂಬಿ ಮನುಷ್ಯ ಮನಸ್ಸಿನ ಮೇಲೆ ಹತ್ತಿ ಹೋಗಬಾರ್ದು ಜಾಗಕ್ಕೆ ಹೋಗಿ ಮಾಡಬಾರ್ದು ಕೆಲಸ ಮಾಡಿ ಕುಡಿಬಾರ್ದು ಕುಡಿದು ತಿನ್ನಬಾರ್ದು ತಿಂದು ಸೇರಿ ಬರಬಾರ್ದು ರೋಗ ಬಂದಿತ್ತು ಎರಡು ವರ್ಷದ ಹಿಂದ ಪರಿಸ್ಥಿತಿ ಹೆಂಗಾಗಿತ್ತು. ಗೆಟ್ಟ 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 ನಡೀಲಕ್ಕೆ ಆದ್ರೂ ಕೂಡ ಆದಿಶಕ್ತಿ ವೀರ ನಾಗವ ತಾಯಿ ಎಲ್ಲವ ತಾಯಿ ಆಶೀರ್ವಾದ ನಮ್ಮ ಮ್ಯಾಲ ಐತೆ ಅಂತ ಹೇಳಿ ಆ ರೋಗ ಬಯಲಾಗಿದ್ರು ಬಂಧುಗಳೇ. ಹೌದು, ಹೆಂಗ ಭಕ್ತಿ ಇಟ್ಟು ಇಲ್ಲಿ ಕೂತಿರಲ್ಲ ಇವತ್ತು ಬಹಳ ಚಂದ್ರ ವಿಷಯ ಏನು ಸರ್ ಮಾನವನಿಗೆ ದಾನ ಶ್ರೇಷ್ಠೋ ಅಥವಾ ಧರ್ಮ ಶ್ರೇಷ್ಠೋ ಅನ್ನತಕ್ಕಂತ ಪಾಲ ಕಮಿಟಿ ಹಿರಿಯರು ಮಾಡಿಟ್ಟಿದ್ರು. ಹೌದು, ಗೌಡರು ಹಿಡ್ಕೊಂಡ್ರು ಚಲೋ ಎರಿ ಜನ ಹಿಡ್ಕೊಂಡ್ರು ಮಡ್ಡಿ ನಮಗ್ ಬಿಟ್ಟಾರ. ಧರ್ಮದ ಪಾಲು ಹಿಡಿದಾರೆ ಹೊತ್ತೊಂಡಂತನ ಧರ್ಮದೊಳಗೆ ಹೋಗ್ಬೇಕಾದ್ರೆ ಇವತ್ತೇ ಧರ್ಮದ ಪಾಲ ಧರ್ಮ ಹಿಡ್ಕೊಂಡು ನಮಗ ದಾನ ಬಿಟ್ಟಾರ. ದಾನ ಬಿಟ್ಟಾರಪ್ಪ ಹನ್ನೆರಡನೇ ಶತಮಾನದೊಳಗೆ. ಏನ್ರಿಪ್ಪ ಸಗರನಾಡ ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನ ಮುದುನೂರು ಗ್ರಾಮದಲ್ಲಿ ಒಬ್ಬ ಕವಿ ಬರ್ತಾನ, ಒಬ್ಬ ವಚನಕಾರ ಬರ್ತಾನ, ದೇವರ ದಾಸಿಮಯ್ಯ ಅಂತ ಹೇಳಿ. ಆ ದಾಸಿಮಯ್ಯನವರು ಒಂದು ಮಾತು ಹೇಳ್ತಾರೆ, ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ತೊತ್ತು ನಿಮ್ಮ ದಾನ, ನಿಮ್ಮ ದಾನವ ನುಂಡು ಅನ್ಯರನ್ನ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ರಾಮನಾಥ. ಇವತ್ತ ನಾವು ನಿಂತಿರ್ತಕ್ಕಂತ ಭೂಮಿ, ನಾವು ಬೆಳೆಯುತ್ತಿರ್ತಕ್ಕಂತ ಭೂಮಿ ಆದಿಶಕ್ತಿ ತಾಯಿಯು ಭಗವಂತನ ಧಾನವ. ಬೆಳೆಯುವಂತ ಬೆಳೆ ಭಗವಂತನ ಧಾನವ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಎಲ್ಲವೂ ಕೂಡ ಆದಿಶಕ್ತಿ ಪರಮಾತ್ಮನ ದಾನದ. ಆ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ದಾನ ಅನ್ನತಕ್ಕಂಥದ್ದು ಹೆಂಗ್ ಶ್ರೇಷ್ಠದ? ಗೋದಾನ, ಭೂದಾನ, ಕನ್ಯಾದಾನ, ವಿದ್ಯಾದಾನ, ಅನ್ನದಾನ, ನೇತ್ರದಾನ, ರಕ್ತದಾನ, ಚಿನ್ನದ ತನು ಮನ ಧನವನ್ನ ಆದಿಶಕ್ತಿಗೆ ಅರ್ಪಿಸಿದಾಗ ಆ ತಾಯಿಯ ಆಶೀರ್ವಾದ ನಮಗೆ ಲಭಿಸ್ತದೆ. ಒಂದೊಂದು ಬಿಡಿಸುವರು ಈ ಗೌಡರ ಶಾಂತಗೌಡರು ಇವರ ತಂದೆಯವರಿಗೆ ಅವ್ರ ಮಾವ ಕನ್ಯಾದಾನ ಮಾಡಿದಾಗ ಶಾಂತಗೌಡರು ಹುಟ್ಟಿಕೊಂಡ ಪಾದ ತೊಳೆದು ಕನ್ಯಾದಾನ ಮಾಡಿದಾಗ ಇವ್ರು ಹುಟ್ಟು ಬಂದ್ರು. ಇವರು ಹುಟ್ಟು ಬಂದ ಬಳಿಕ ಇವರ ತಾಯಿ ಇವರಿಗೆ ಏನ ದಾನ ಮಾಡ್ಯಾರ? ಕ್ಷೀರದಾನ ಮಾಡ್ಯಾರ, ಅಂಗದಾನ ಮಾಡ್ಯಾರ, ಸಂಸ್ಕಾರದ ದಾನ ಮಾಡ್ಯಾರ. ಇವರು ದೊಡ್ಡವರಾದ ಬಳಿಕ ಇವರು ಗುರು ಇವರಿಗೆ ವಿದ್ಯಾದಾನ ಮಾಡ್ಯಾರ. ಅದಕ್ಕ ಎಲ್ಲಾ ದಾನಗಳೇ ಅದಾವ. ಇಲ್ಲಿ ಧರ್ಮ ಎಲ್ಲಿ ಐತಿ? ನಿರ್ಧರ್ಮ ದಾನ ಮಾಡ್ಯಾರು ಕನ್ಯಾದಾನ ತರ ಇಲ್ಲ ಕನ್ಯಾದಾನ ಅಂತ. ಹೌದು, ಗೋ ದಾನ ಅಂತಾರ, ಭೂದಾನ ಅಂತಾರ, ಅನ್ನ ದಾನ ಅಂತಾರ, ರಕ್ತ ದಾನ ಅಂತಾರ, ನೇತ್ರ ದಾನ ಅಂತಾರ, ಅನ್ನದಾನ ಅಂತಾರ. ಯಾಕರೆ ಹಿಡಿದಪ್ಪ ಧರ್ಮ ನಂಗ ಆವರ್ದ ಎಲ್ಲರೂ ದಾನ ಅಂದ್ರೆ ಧರ್ಮ ಏನೇ ಅಂತ ಧರ್ಮರಾಜ ಶ್ರೇಷ್ಠ ಅಂತ ಹೇಳಿ ಮಹಾಭಾರತ ಹೇಳ್ತದ. ಧರ್ಮನು ಸುಳ್ಳು ಹೇಳ್ಯಾರ. ಸಂದರ್ಭ ಎಲ್ಲಿ ಐತಿಪ್ಪ ಅಂದ್ರೆ ಅಶ್ವತ್ಥಾಮ ಯಾರು? ದ್ರೋಣಾಚಾರ್ಯರ ಮಗ. ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ. ದ್ರೋಣಾಚಾರ್ಯ ಬಿಲ್ವಿದ್ಯಾ
ಸೋಲಿಸೋ ತಾಕತ್ತು ಯಾರಿಗೆ ಇರಂಗಿಲ್ಲ. ಹಾಗೆ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಏ ಧರ್ಮ ಸುಳ್ಳು ಹೇಳು, ಒಂದ್ ಮಾತು ಹೇಳು ಅಂತ ಹೇಳಿ ಕಲಿಸ್ತಾರೆ. ಏನ್ ಹೇಳಪ್ಪ ಧರ್ಮ ರಾಜ ನೋಡ್ರಿ, ಧರ್ಮ ಅಂತ ಅಶ್ವತ್ಥಾಮಹ ಅಂತ ಜೋರಾಗಿ ಹೇಳಿ ಅವಕಾಶ. ಅಶ್ವತ್ಥಾಮಹ ಅಂದ್ರ ಅಶ್ವತ್ಥಾಮ ಸತ್ತ ಅನ್ನೋದು ಜೋರಾಗಿ ಹೇಳದ. ಮುಂದ ಕುಂಜರ ಅನ್ನೋದು ಆಣಿ ಸತ್ತಿತ್ತ ಅಂತ ಇದು ದ್ರೋಣಾಚಾರ್ಯ ಕೇಳಿದ್ರಿ. ಮಾರನೇ ಸತ್ತ ಅಂತ ಹೇಳಿ ಅಲ್ಲೇ ದೇಹ ಬಿಟ್ಟು ಮ್ಯಾಲ ಬರುತ್ತೆ ಅವನು ಮಾಡಿ ತರ್ಬೇಕಂತ ಹೇಳಿ. ಹೌದು ಧರ್ಮರಾಜ, ಧರ್ಮ ಯಾಕೆ ಬಿಟ್ಟ? ದ್ರೋಣಾಚಾರ್ಯ ಬಲ್ಲಿ ಬಂದಿದ್ರು ಯಾರು ಯಾರಿಪ್ಪ ಏಕಲವ್ಯ? ಬಿಲ್ವಿದ್ಯಾ ಕಲಿಸ್ಬೇಕಂತ ಹೇಳಿ ಬಿಲ್ವಿದ್ಯಾ ಕಲಿಸಿದ್ರು ಏತ್ ಬಂದ. ಏನ ರಾಜರಿಗೆ ಮಾತ್ರ ಕಲಿಸ್ತೀನಿ, ಹೌದು ನೀನು ಕಲ್ಸಂಗಿಲ್ಲ ಅಂತ ನೋಡ್ರಿ. ಗುರುವಿನ ಧರ್ಮ ಏನದ? ಕಲಿಸ್ಬೇಕಾಗಿತ್ತು, ಹೌದು ಕಲಿಸ್ಲಿಲ್ಲ. ಆದ್ರೂ ಒಂದು ಮೂರ್ತಿ ಮಾಡಿ ತಾನು ಕಲಿತ ಮುಂದ ದಾನ ಕೇಳಕ್ ಬಂದಿನಿ, ಹೆಬ್ಬಟ್ಟು ದಾನ ಕೊಡು ಅಂತ ಹೇಳಿ. ಏಕಲವ್ಯ ಹೆಬ್ಬಟ್ಟು ದಾನ ಮಾಡಿನಿ ಯಾರಿಗೆ? ದ್ರೋಣಾಚಾರ್ಯ. ಮುಂದೆ ಬಿಲ್ ಬಿಡ್ಲಾಕ್ ಬರಬಾರ್ದಲ್ಲ ಬಾಣ. ಇನ್ನ ದಾನದ ಬಗ್ಗೆ ಬಹಳ ಕತ್ತಾರ. ಮುಂದೆ ಮುಂದೆ ಧರ್ಮ ಯಾವ ಪ್ರಕಾರ ಇವ್ರದ್ದು ಶ್ರೇಷ್ಠ ಐತಿ, ಎಲ್ಲೆಲ್ಲಿ ಯಾರ್ಯಾರು ಧರ್ಮ ಬಿಟ್ಟಾರ, ಯಾರು ಧರ್ಮ ಹೇಳ್ಯಾರ, ನಾ ಹೇಳ್ತೀನಿ. ದಾನ ಮಾಡಿ ಯಾರ್ಯಾರು ಶ್ರೇಷ್ಠ ಸ್ಥಾನ ಪಡೆದಾರ ಅನ್ನೋದು ನಮ್ಮ ಪಾಲದೇ ಇವತ್ತ. ದಾನದಿಂದಲೇ ಹೇವು, ದಾನದಿಂದಲೇ ಜಯವು. ಇವತ್ತು ಇಲ್ಲಿ ಎಲ್ಲಾರು ಇಷ್ಟು ತೊಳಿಯೊಳಗ ಇಷ್ಟು ದೊಡ್ಡ ಮಂಟಪ, ಇಷ್ಟು ದೊಡ್ಡ ಗುಡಿ, ಇಷ್ಟು ದೊಡ್ಡ ಜಾತ್ರೆ ಆಗ್ಬೇಕಾದ್ರೆ ತನು ಮನ ಧನ ಆ ತಾಯಿಗೆ ದಾನ ಕೊಟ್ಟಿರತ್ ಹೇಳಿ. ಯಾರ ಅಕ್ಕಿ ದಾನ ಮಾಡ್ಯಾರ, ಯಾರ ಸಕ್ರಿ ದಾನ ಮಾಡ್ಯಾರ, ಯಾರ ಬೆಲ್ಲ ದಾನ ಮಾಡ್ಯಾರ, ಯಾರ ರವಾ ದಾನ ಮಾಡ್ಯಾರ, ಯಾರ ರೊಕ್ಕ ದಾನ ಮಾಡ್ಯಾರ. ವಾಗ್ದಾನ ಅಂತ ಹೇಳೈತಿ, ವಾಗ್ದಾನ ಮಾತಿನ ದಾನ. ಏ ಮುಂದಿನ ವರ್ಷ ಈ ಗುಡಿಗೆ ಎಷ್ಟು ಬರ್ತಿ ಬರ್ಲಿ ಖರ್ಚು, ಅದನ್ನ ನಾನ ಕೊಡ್ತೀನಿ. ಅವ್ರು ನಮ್ಮ ಶಾಸಕರ ತಮ್ಮವ್ರು ಹೇಳು ಎಡ್ಡು ಮೇಲೆ ಖರ್ಚು ನನಗೆ ಏನಂತ ಹೇಳ್ಬಿಟ್ರು ಬರ ಚಪ್ಪಳಿದವರಿಗೆ ಅಂತಕ್ಕಂಥದ್ದು ಮಾನವನಿಗೆ ಶ್ರೇಷ್ಠದ. ಈ ಒಂದು ಚಲ್ತಿ ಹೇಳಿ ಸಂಜೋಡಿ ಹಿರಿಕೆಲ್ಲ ಅಂತ ಪಾಳೆ ಹೋಗ್ತದ. ಅದು ಮುಂದೆ ಧರ್ಮದೊಳಗೆ ಹಂಗೆ ಬರ್ತಾರ ನೋಡುದು. ಹಾ